ಏನದ ಅದನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ ಏನು ಹಿಂದೂ ಧರ್ಮ ಬಗ್ಗೆ ಅಶೀಲವಾಗಿ ಮಾತಾಡೋದು ಹಿಂದೂ ಧರ್ಮ ಅಶೀಲ ಐತೆ ಅಂತ ಹೇಳುವಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇರ್ಬೋದು ಸಂಭಾಜಿ ಮಹಾರಾಜರ ಬಗ್ಗೆ ಇರ್ಬೋದು ಹಿಂದೂ ಧರ್ಮದ ಬಗ್ಗೆ ಇರ್ಬೋದು ಏನಿದು ಕಾಂಗ್ರೆಸ್ ಮನಸಿಗ್ತಾ ಇದೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮಾಡಿದಂಥ ವಿಧಾನ ಇಡೀ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಹಿಂದೂಗಳ ಭಾವನೆಗೆ ಆಘಾತ ಆಗಿದ್ದದೆ ಹೀಗಾಗಿ ಇವತ್ತು ಈ ಪ್ರತಿಭಟನೆ ಪ್ರಾರಂಭ ಆಗಿದೆ ಸ್ವಯಂ ಸ್ಫೂರ್ತಿಯಿಂದ ಜನ ಬಂದಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ಅವರು ಪ್ರತಿ ಸಲ ಒಂದು ಸಮಾಜಕ್ಕೆ ಖುಷಿ ಮಾಡುವಂಥ ದೃಷ್ಟಿಯನ್ನು ಇಟ್ಕೊಂಡು ಹಿಂದೂ ಸಮಾಜವನ್ನು ಟೀಸ್ ಮಾಡುವಂಥದ್ದು ಭಾಳ ವರ್ಷದಿಂದ ಅದ ಇವತ್ತು ಜನನ ರೊಚ್ಚಿಗೆಂದು ತಮ್ಮ ಭಾವನೆಗಳನ್ನು ಪ್ರಕಟ ಮಾಡ್ತಿದ್ದಾರೆ ಅಲ್ಲ ಅವ್ರ ಮ್ಯಾಗ ಕಾಂಗ್ರೆಸ್ ಏನು ಆಕ್ಷನ್ ತಗೋತದೆ ನೋಡ್ಬೇಕು ಯಾಕಂದ್ರೆ ಬರೇ ಸುರ್ಜೇವಾಲ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರದ್ದು ಬರೀ ಸಾಂಕೇತಿಕವಾಗಿ ಒಂದು ಟ್ವೀಟ್ ಮಾಡಿ ಅವರು ಹೇಳಿಕೆ ಎಂದು ಪಡಿಬೇಕಂತಂದ್ರೆ ಆಗೋದಿಲ್ಲ ಅವ್ರ ಮ್ಯಾಗ ಆ್ಯಕ್ಷನ್ ಏನು ಮಾಡ್ತಾರೆ ನೋಡ್ತೇವೆ ನಾವು ಅದು ಆಪ್ಷನ್ ಓಪನ್ ಅದ ಇನ್ನು ಅಲ್ಲ ನಾವು ಈಗಾಗಲೇ ನಮ್ಮ ರಾಜನಾಯಕರು ಹೇಳಿದ್ದಾರೆ ನಾವು ಅವ್ರ ಮ್ಯಾಗ ಏನು ಕ್ರಮ ತಗೋತಾರ ನೋಡ್ತೀವಿ ಕಾಂಗ್ರೆಸ್ ನಾಯಕರು ಬರೀ ಅದನ್ನ ತಳ್ಳಿ ಹಾಕೋದ್ರಿಂದ ಆಗೋಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಅದನ್ನು ಖಂಡಿಸಬೇಕು ಮತ್ತೆ ಅವರ ಮೇಲೆ ಕ್ರಮ ಆಗಬೇಕು ಇದೆ ಸಾಧು ಸಂತ್ರದ ದೇಶ ರಾಷ್ಟ್ರಪುರುಷರದ ದೇಶ ಅಂತ ನಮ್ಮ ದೇಶ ಬಗ್ಗೆ ಹಿರಿಯರು ಹೇಳ್ತಾರೆ ವೇದ ಎಲ್ಲ ತರ ಹಳಿ ಗ್ರಂಥ ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ ಎಲ್ಲರೂ ಕೂಡ ಇದು ಒಪ್ಪುತ್ತಾರೆ ವೇದದಿಂದ ಬಂದಿನಂತ ಸಂಸ್ಕೃತ ಶಬ್ದ ಹಿಂದೂ ಅದರ ಬಗ್ಗೆ ಆ ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಹಿಂದೂದ ಅರ್ಥ ಆ ಅರ್ಥ ತಿಳ್ಕೊಳ್ಳೋದು ಯಾವುದೋ ಒಂದು ಎನ್ಸೈಕ್ಲೋಪೀಡಿಯಾ ಯಾವುದೋ ಅಥೆಂಟಿಕ್ ಅಧಿಕಾರಿ ಇಲ್ಲ ಅಂತ ಒಂದು ಇದ್ರಾಗ ನಾ ಓದಿದ್ದೇನಂತ ಹೇಳಿ ಅದಕ್ಕೆ ಏನ ಆ ಮಾತಿಗೆ ಸ್ಟಿಕ್ಕಪ್ ಆಗಿ ಕೂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ದೊಡ್ಡ ಒಂದು ಏನ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ದೇಶದಲ್ಲಿ ಇರುವಂತ ಹಿಂದೂ ಭಾವನೆಗೆ ನೂ ಕೊಡುವಂತ ಕೆಲಸ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಧರ್ಮಕ್ಕಿಂತ ವ್ಯಕ್ತಿ ದೊಡ್ಡವಲ್ಲ ನಮ್ಮ ದೇಶದ ಧರ್ಮ ಸಂಸ್ಕೃತಿ ಬಹಳ ಹಳೆಯದಿದೆ ಸನಾತನ ಧರ್ಮ ಅಂತ ಹೇಳ್ತೀವಿ ಹಿಂದೂ ಧರ್ಮ ಅಂತ ಹೇಳ್ತೀವಿ ಆ ಧರ್ಮಗಿರುವಂತ ಬೆಲೆ ಅದಕ್ಕೆ ಗೌರವ ಕೊಟ್ಟ ನಾವು ಎಲ್ಲರೂ ಕೂಡ ನಡ್ಕೊಳ್ಳೋಂತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಅವರ ಹೆಸರು ತಗೋತಾರೆ ಬಸವಣ್ಣ ಅವರ ಧರ್ಮದ ಪ್ರಚಾರ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಆ ಬಸವಣ್ಣ ಅವರು ಅಪಮಾನ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬುದ್ಧಿವಂತ ವ್ಯಕ್ತಿ ಕೂಡ ಹಿಂದೂ ಧರ್ಮ ಬಗ್ಗೆ ಯಾವಾಗಲೂ ತಪ್ಪು ಕಲ್ಪನೆ ಮಂಡಿಸಿಲ್ಲ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡ್ತಾ ಇದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ 14ನೇ ಶತಮಾನದಲ್ಲಿ ಹುಟ್ಟಿದ್ರು ಅವರು ಅವರು ಕೂಡ ಹಿಂದವಿ ಸ್ವರಾಜ್ಯ ಹಾವೇ ಹಿ ಶ್ರೀಚಿ ಇಚ್ಛಾ ಅಂತ ಹೇಳಿದ್ದಾರೆ ಹಿಂದವಿ ಸ್ವರಾಜ್ಯದ ಕಲ್ಪನೆ ಕೊಟ್ಟಿನಂತ ಶಿವಾಜಿ ಮಹಾರಾಜರು ಕರ್ನಾಟಕದ ಮಾತು ಹೇಳಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಮುಂದೆ ಕೆಲಸ ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ ಆ ವಿಜಯನಗರ ಸಾಮ್ರಾಜ್ಯದ ಕೂಡ ಇನ್ಸಲ್ಟ್ ಮಾಡುವಂಥ ಕೆಲಸ ಸತೀಶ್ ಜಾರಕಿಹೊಳಿ ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಬೇಕು ಮತ್ತು ಅವ್ರು ಹೇಗೆ ಟೂಲ್ ಕಿಟ್ ಆಗಿ ಬಿಟ್ಟಿದ್ದಾರೆ ಅವ್ರು ಅಷ್ಟೇ ಕಾಂಗ್ರೆಸ್ದವ್ರದ್ದು ಟೂಲ್ ಕಿಟ್ಟ ತಂದು ರಾಜಕೀಯ ಹಾಳು ಮಾಡ್ಕೊಳಕದಾರು ದೇಶದಲ್ಲಿ ಇರುವಂಥ ಸೌಹಾರ್ದ ಯಾಕಂದ್ರೆ ನಾ ಬಹಳ ಇತರಲೇ ಹೇಳ್ತೇನೆ ಅವ್ರ ಕ್ಷೇತ್ರನಾಗ ನಮ್ಮ ವಿಶೇಷವಾಗಿ ಮರಾಠ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಹಿಂದೂ ಧರ್ಮಗ ಬಹಳ ಪ್ರೀತಿಲೆ ನೋಡುವಂಥ ಸಮಾಜ ಅವ್ರ ಕ್ಷೇತ್ರನಾಗ ಇದ್ದಾರೆ ಅವರು ಕ್ಷಮೆ ಮಾಡೋದಿಲ್ಲ ಇವ್ರ ಮನೆಯಾಗ ಕೂಡಿರ್ಬೇಕಾಗ್ತದೆ ಈಗ ನಿಮ್ಮ ಬೇಡಿಕೆ ಏನು ಸರ್ ಕ್ಷಮೆ ಕೇಳಬೇಕು ಹಿಂದೂ ಬಾಂಧವ್ರದ್ದು ಹಿಂದೂ ಧರ್ಮ ಸಂಸ್ಕೃತಿ ಪಾಲನೆ ಮಾಡುವಂಥ ಎಲ್ಲರದು ಕಾನೂನು ಪ್ರಕಾರ ಏನಿದೆ ಅದ ಪ್ರಕಾರ ನಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಎಲ್ಲರದು ಇದೆ ಅವರು ಕೂಡ ನಡ್ಕೋಬೇಕು ಅವ್ರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ ಮತ್ತು ಇತಿಹಾಸ ಓದಬೇಕಂತ ನಾವು ವಿನಂತಿ ಮಾಡಿ ಕ್ಷಮೆ ಕೇಳದೆ ಹೋದ್ರೆ ಮುಂದುವರೈತೆ ಪ್ರತಿಭಟನೆ ಮುಂದುವರೆಯವ್ರ ನಮ್ಮ ನೋಡ್ರಿ ನನ್ನ ಅಣ್ಣ ನನ್ನ ಅಪ್ಪ ಹಿಂದೂ ಧರ್ಮ ವಿರೋಧ ಮಾತಾಡ್ರೆ ಬಿಡೋದಿಲ್ಲ ಹಿಂದೂ ಧರ್ಮ ನಮ್ಮ ಉಸ್ಲ ಅದು ಯಾರಿಗೂ ಕ್ಷಮೆ ಇಲ್ಲ ಅವ್ರ ಕ್ಷಮೆ ಕೇಳಬೇಕು ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಇದು ಇಡೀ ಹಿಂದೂಸ್ತಾನದಲ್ಲಿ ಒಂದು ಬೆಂಕಿ ಹಚ್ಚಿದ್ದಾರೆ ಕಾರಣ ಹಿಂದೂ ಹಿಂದುತ್ವ ಬಗ್ಗೆ ಅವ್ರು ಇಷ್ಟು ಸರಿಸಾಗಿ ಮಾತಾಡ್ತಾರೆ ಅಂತಂದ್ರೆ ಹಿಂದೂ ಧರ್ಮದ ಬಗ್ಗೆ ಅವ್ರು ಎಷ್ಟು ಇದ್ರ ಮ್ಯಾಗ ದ್ವೇಷ ಅದ ಹಿಂದೂ ಧರ್ಮವನ್ನು ಹೊಡಿಬೇಕನ್ನು ಷಡ್ಯಂತ್ರದಲ್ಲಿ ಅವರೂ ಸಹ ಒಬ್ಬರು ಭಾಗಿಯಾಗಿದ್ದಾರೆ ಅಂಥೇಳಿ ನಮಗೆ ಅನ್ನಿಸ್ತದ ಒಬ್ಬ ರಾಜ್ಯಕಾರಿಣಿಯಾಗಿ ಅದೇ ನಮ್ಮ ರಾಜ್ಯದ ಒಬ್ಬ ಪ್ರಮುಖ ಲೀಡರಾಗಿ ಇಂಥ ಮಾತವರಲ್ಲಿ ಬರಬಾರ್ದಾಗಿತ್ತು ಅವರ ಬುದ್ಧ ಬಸವ ಅಂಬೇಡ್ಕರ್ ಅಂಥೇಳಿ ಮನೆ ಮನೆಗೆ ಅವ್ರನ್ನ ಕಳಿಸ್ಬೇಕು ಅವ್ರ ವಿಚಾರಧಾರೆಗಳನ್ನು ಕಳಿಸ್ಬೇಕಂತೇನು ಅವ್ರ ವಿಚಾರಧಾರೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡ್ರೆ
ಹಿಂದುತ್ವ ಬಗ್ಗೆ ಅವಹೇಳನಕಾರಿ ಮಾಡಿ ಅದನ್ನು ಮನೆ ಮನೆ ಕಳಿಸೋ ಉದ್ದೇಶ ಹೊರಟಿದ್ದಾರೆ. ಹೊರತಾಗಿ ಅವರು ಯಾವುದೇ ಬಸವಣ್ಣ ಮತ್ತು ಬುದ್ಧ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಮನೆ ಮನೆ ಕಳಿಸ್ತಾ ಇಲ್ಲ. ಹಿಂದೂ ಧರ್ಮವನ್ನು ಒಡೆಯುವ ಒಂದು ಷಡ್ಯಂತ್ರ ಮಾಡಿ ಮನೆ ಮನೆಗೆ ಕಳಿಸುವಂಥ ಸೂಚನೆ ಮಾಡಿದ್ದಾರೆ ಅಂತೇಳಿ ನಮಗೆ ಅನಿಸ್ತದೆ. ಅದರ ಬಳಕ ಇಡೀ ದೇಶದಲ್ಲಿ ಕಾಂಗ್ರೆಸ್ನಿಂದ ಹಿಂದೂ ಧರ್ಮ ಬಯೋದನ್ನ ಒಂದ ಅವ್ರು ವಿಶೇಷ ಪೈಲಾನ ಮಾಡ್ಕೊಂಡ್ ಬಂದ ಕೆಲಸ ಇದೆ. ಆದ್ರೆ ಪ್ರತಿಘಟನೆ ಮಾಡುವ ಕಾರಣ ಅಂದ್ರೆ ಹಿಂದೂ ಧರ್ಮದ ಅಸಲಿ ಶಬ್ದ ಅಣ್ಣವರು ಸತೀಶ್ ಜಾರಕಿಹೊಳಿ ಆ ಪ್ರತಿಘಟನೆ ಮಾಡುದು ಅವ್ರು ರಾಜೀನಾಮೆ ಕೇಳಲಿಕ್ಕೆ ನಾವು ಪ್ರತಿಘಟನೆ ಮಾಡತ್ತೀವಿ. ಅವರು ವಿಕಿಪೀಡಿಯಾ ಓದೀವಿ ಎಲ್ಲ ಹೇಳ್ತಾರೆ. ಯಾವಾಗ ವಿಕಿಪೀಡಿಯಾ ಚೆಕ್ ಮಾಡಿದ್ರೆ ಅವ್ರದ್ದು ಬಯೋಗ್ರಫಿ ಬರ್ತದೆ. ಆ ಬಯೋಗ್ರಫಿ ಏನೇನು ಗೊತ್ತೈತಿ, ರಿಲಿಜನ್ ಹಿಂದೂ ಅಂತ ಬರ್ತೈತಿ, ಕಾಸ್ಟ್ ಏನಂತ ಬರ್ತೈತಿ, ವಾಲ್ಮೀಕಿ ಅಂತ ಬರ್ತದೆ. ವಾಲ್ಮೀಕಿ ಯಾರಿದ್ರು ಕರ್ತಾರೆ, ಅವ್ರು ರಾಮಾಯಣ ಬರ್ತಾರ, ಅವ್ರು ಹಿಂದೂ ಇದ್ರು. ಮತ್ತೆ ಎಲ್ಲ ಈ ನೋಡಿದ ಮೇಲೆ ಇದ ಯಾಕೆ ನೋಡಿಲ್ಲ, ಅಲ್ಲಿ ನಿಮ್ ಧರ್ಮ ಹಿಂದೂ ತೋರಿಸ್ತದ, ವಾಲ್ಮೀಕಿ ಅಂತ ಜಾತಿ ತೋರಿಸ್ತದ ನಿಮ್ಮಲ್ಲಿ. ಹಾ, ವಿಕಿಪೀಡಿಯಾ ಇದ್ರೊಳಗದ ನೀವು ತೋರೋ ಬಯೋಗ್ರಫಿ ತೆಗಿಲಿ ಅವರು ನಿಮ್ಮ ಜಾತಿಯಲ್ಲಿ ಇದೆ. ಒಂದು ಎರಡನೇದು ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ನಾ ಹಿಂದೂ ಅದನ್ನು ಒಪ್ಕೊಂಡಾರ, ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಭಾಷಣ ಮಾಡಿದಾರ. ಅವು ಅನುಯಾಯಿಗಳು ನೀವು, ನಾವು ಅವ್ರ ಅನುಯಾಯಿ. ಹಿಂಗಿದ್ದಾಗ ಹಿಂದೂ ಧರ್ಮ ಅಷ್ಟೇ ಇದ್ರಲ್ಲಿ ಆರ್ತೀನು ಅಂತ ಯಾರಿಗೂ ನೀವು ದಾದ ಮಾಡೋದಿಲ್ಲ, ಯಾರಿಗೂ ಕಿಮ್ಮತ್ ಕೊಡೋದಿಲ್ಲ. ಸುಮ್ಮ ರಾಜಕಾರಣ ಸಲುವಾಗಿ ಅವ್ರು ಉಪಯೋಗ ಮಾಡೋದು ನೀವು ಇಲ್ಲದ ಕೆಲಸ ಮಾಡಿರಿ. ಮತ್ತು ಇನ್ನೊಂದು ಹೇಳ್ತೇವೆ, ಇದ ಪಕ್ಕಾ ಪೈಲಾ ಪ್ಲ್ಯಾನ್ ಮಾಡಿದ ಕೆಲಸ ಮಾಡ್ಯಾರ. ಹರಾಯಿಸಿ ಭಾಷಣ ಮಾಡ್ತಾರೆ, ಹಿಂದಿ ಒಳಗೆ ಯಾಕೆ ಮಾತಾಡ್ತಾರೆ ಅಂದರೆ ಇಡೀ ದೇಶಕ್ಕೆ ಸತ್ಯ ಬೆಂಕಿ ಹಚ್ಚೋದು ಒಂದು ಕೆಲಸವನ್ನು ಮಾಡೋದು ಪ್ಲ್ಯಾನ್ ಮಾಡ್ಯಾರು. ಹೀಗಾಗಿ ಬರುವ ಕಾಲದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕಂತ ನಮ್ಮೆಲ್ಲರದ್ದು ಭಾರತೀಯ ಜನತಾ ಪಾರ್ಟಿ ಮಹಾನಗರ ಇರಲಿ ಗ್ರಾಮಾಂತರ ಇರಲಿ ಎಲ್ಲರಿಗೂ ನಾವು ಬೇಡಿಕೆ ಮಾಡಿ ಅದಕ್ಕೆ ನಾವು ಪ್ರತಿಘಟನೆ ಕ್ರಮ ಆಗಲಿ ಅಂದರೆ ಮುಂದಿನ ಹೋರಾಟ ಕಂಟಿನ್ಯೂ ಮಾಡ್ತೇವೆ.